ಯಾವ ಸಮಾಜದಲ್ಲಿ ಸಂಕುಚಿತ ದೃಷ್ಟಿಕೋನ ಇರುತ್ತೋ ಆ ಸಮಾಜ ಉದ್ಧಾರ ಆಗಲ್ಲ ಅಂತ ಇವನೇ ನಮ್ಮ ತಂದೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗದೆ ಇರುವಂತ ದುರಂತವಾದಂತ ಕ್ರೂರ ವ್ಯವಸ್ಥೆ ಒಳಗಡೆ ದೇವದಾಸಿಯರು ಬದುಕ್ತಾ ಇದ್ದಾರೆ. ಯಾವ ಪುರುಷ ಸಮಾಜವು ನಮ್ಮನ್ನ ಬದುಕಿಲ್ಲ, ಯಾವ ತಂದೆಯೂ ನಮ್ಮನ್ನ ಕಾಪಾಡಲಿಲ್ಲ, ಯಾವ ಮಕ್ಕಳು ನಮ್ಮನ್ನ ಕಾಪಾಡಲಿಲ್ಲ, ಕಾಪಾಡಿದ್ದು ನಾವು ಭಿಕ್ಷೆ ಪಡ್ತಾ ಇರುವಂತಹ ಜೋಳಿಗೆಯಿಂದಾಗಿ ನಾವು ಬದುಕ್ತಾ ಇದ್ದೀವಿ ಅಂತ. ಎಲ್ಲರಿಗೂ ನಮಸ್ಕಾರ, ನಾನು ವೆಂಕಟೇಶ್ ಕೆ ಬಿ, ಕನ್ನಡ ಉಪನ್ಯಾಸಕ, ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು ಮೈಸೂರು. ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ, ನಾನು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೇ ಚತುರ್ಮಾಸದ BCA ಮಕ್ಕಳಿಗಿಟ್ಟಿರುವ ದೇವದಾಸಿ ಅನ್ನುವಂತಹ ಪದ್ಯವನ್ನು ಕುರಿತು ಮಾತನಾಡ್ತೀನಿ. ದೇವದಾಸಿ ಅನ್ನುವಂಥ ಪದ್ಯವನ್ನು ಬರೆದಿರೋರು ಸುಕನ್ಯಾ ಮಾರುತಿಯವರು. ಬನ್ನಿ ಅವರ ಕಿರು ಪರಿಚಯವನ್ನು ಮಾಡಿಕೊಳ್ಳೋಣ. ಕವಿತ್ರಿಯ ಪರಿಚಯ. ಸುಕನ್ಯಾ ಮಾರುತಿಯವರು ಬಳ್ಳಾರಿ ಜಿಲ್ಲೆಯ ಕೊಟ್ಟೂರಿನವರು. ದಲಿತ ಬಂಡಾಯ ಸಾಹಿತ್ಯದ ಸಂದರ್ಭದಲ್ಲಿ ಬರವಣಿಗೆಯನ್ನು ಆರಂಭಿಸಿದ ಇವರು ಕಾವ್ಯಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ಕಾವ್ಯಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಛಾಪನ್ನು ಒತ್ತಿದ್ದಾರೆ, ಮೂಡಿಸಿದ್ದಾರೆ. ಸ್ತ್ರೀಪರ ಕಾಳಜಿ ಇರುವ ಕಾವ್ಯದ ಕೇಂದ್ರ ಪ್ರಜ್ಞೆ ಆಗಿದೆ. ಇವರು ಬರೆದಿರುವಂತಹ ಎಲ್ಲ ಕಾವ್ಯಗಳಲ್ಲೂ ಕೂಡ ಸ್ತ್ರೀಪರ ಕೇಂದ್ರ ಪ್ರಜ್ಞೆಯಾಗಿಟ್ಕೊಂಡು ಇವರು ಕಾವ್ಯವನ್ನು ರಚನೆ ಮಾಡಿದ್ದಾರೆ. ಸ್ತ್ರೀಪರ ಕಾಳಜಿ ಇವರ ಕಾವ್ಯದ ಕೇಂದ್ರ ಪ್ರಜ್ಞೆಯಾಗಿದೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಪಂಪ ಪ್ರಶಸ್ತಿ ಆಯ್ಕೆ ಸಮಿತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಆಯ್ಕೆ ಸಮಿತಿ ಮುಂತಾದ ಗೌರವಾರ್ಹ ಸಮಿತಿಗಳ ಸದಸ್ಯರಾಗಿ ಕಾರ್ಯನಿರ್ವಹಿಸಿರುವ ಇವರು ವೃತ್ತಿಯಲ್ಲಿ ಪ್ರಾಧ್ಯಾಪಕಿ, ಪ್ರಸಕ್ತ ನಿವೃತ್ತರಾಗಿ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಪ್ರಸ್ತುತ ಇವರು ನಿವೃತ್ತರಾಗಿ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ, ಜೀವನ ಮಾಡ್ತಾ ಇದ್ದಾರೆ. ಮುಂದಕ್ಕೆ ನೋಡೋಣ. ಬಡ ಮಹಿಳೆಯರು ತಮ್ಮ ಮಕ್ಕಳ ಕಲ್ಯಾಣಕ್ಕಾಗಿ ಸಂಸ್ಕೃತಿ ಸಂಗ್ರಾಮ ಪ್ರತಿಷ್ಠಾನವನ್ನು ಸ್ಥಾಪಿಸಿರುವ ಇವರಿಗೆ ಸಂದ ಪ್ರಶಸ್ತಿಗಳು ಹಲವಾರು. ಬಡ ಮಹಿಳೆಯರು ಮಕ್ಕಳ ಮತ್ತು ಮಕ್ಕಳ ಉದ್ದೇಶವನ್ನು ಇಟ್ಟುಕೊಂಡು ಅವರ ಕಾರಣಕ್ಕಾಗಿ ಇವರು ಸಂಸ್ಕೃತಿ ಸಂಗ್ರಾಮ ಅನ್ನುವಂಥ ಪ್ರತಿಷ್ಠಾನವನ್ನು ಸ್ಥಾಪನೆ ಮಾಡಿಕೊಂಡ್ರು. ಆ ಕಾರಣಕ್ಕೆ ಇವರಿಗೆ ಹಲವಾರು ಪ್ರಶಸ್ತಿಗಳು ಸಂದಿದ್ದಾವೆ. ಅವುಗಳಲ್ಲಿ ಕರ್ನಾಟಕ ಸರ್ಕಾರದ ಡಾಕ್ಟರ್ B.R. ಅಂಬೇಡ್ಕರ್ ಪ್ರಶಸ್ತಿ, ಸಾವಿತ್ರಿ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸುಗಮ ಸಂಗೀತ ಪರಿಷತ್ತಿನ ಕಾವ್ಯಶ್ರೀ ಪ್ರಶಸ್ತಿ ಮುಖ್ಯವಾದವುಗಳು. ಬಹಳ ವಿಶೇಷವಾದಂಥ ಪ್ರಶಸ್ತಿಗಳು ಇವರ ಮಡಿಲಿಗೆ ದಕ್ಕಿದ್ದಾವೆ. ನೋಡಿ, ಕವನ ಸಂಕಲನಗಳು, ಇವರು ಬರೆದಿರುವಂಥ ಕವನ ಸಂಕಲನಗಳು ಯಾವ್ಯಾವು ಅಂತ, ಈ ಲೇಖಕಿಯ ಕವನ ಸಂಕಲನಗಳು ಯಾವ್ಯಾವು ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು. ಪರಿಸರದಲ್ಲಿ, ಪಂಚಾಗ್ನಿ ಮಧ್ಯೆ, ನಾನು ನನ್ನವರು, ಇವು ತಾಜ್ಮಹಲಿನ ಹಾಡು, ಬಿಂಬದೊಳಗಣ ಮಾತು, ನಾನೆಂಬ ಮಾಯೆ ಸಮಗ್ರ ಕಾವ್ಯ ಇವ್ರದು. ಸಂಪಾದಿತ ಕೃತಿಗಳು ಸಂಕೃತಿ, ಪ್ರಶಾಂತ, ಪ್ರಣಯಿನಿ ಅನ್ನುವಂಥವು ಸಂಪಾದಿತ ಕೃತಿಗಳು. ಮುಂದಕ್ಕೆ ನೋಡೋಣ. ಪಠ್ಯವಸ್ತು ಮತ್ತು ಆಶಯ. ಈಗ ನಾನು ಹೊರಟಿದ್ದೀನಲ್ಲ ದೇವದಾಸಿ ಅನ್ನುವಂಥ ಪದ್ಯವನ್ನು ಕುರಿತು ಮಾತಾಡಲಿಕ್ಕೆ ಏನು ನಿಂತಿದ್ದೀನಿ, ಇದರ ವಸ್ತು ಏನು ಮತ್ತು ಈ ಪದ್ಯವನ್ನು ಓದುವುದರ ಮೂಲಕ ನಮಗೆ ಒದಗಿಸ್ತಾ ಇರುವಂಥ ಆಶಯ ಏನು, ಈ ಪದ್ಯದ ಆಶಯ ಏನು ಅಂತಂದ್ಬಿಟ್ಟು ಭಾಳ ವಿಶೇಷವಾಗಿ ವಿದ್ವಾಂಸರು ಬರೆದುಕೊಟ್ಟಿದ್ದಾರೆ ನಮಗೆ. ಸಾಮಾಜಿಕ ಪಿಡುಗಾದ ದೇವದಾಸಿ ಪದ್ಧತಿಯನ್ನು, ಅದರಿಂದ ಶೋಷಣೆಗೆ ಒಳಗಾದ ದಮನಿತ ವರ್ಗದ ಹೆಣ್ಣೊಬ್ಬಳ ಬದುಕಿನ ಕಟುಸತ್ಯವನ್ನು ವಿಷಾದಪೂರ್ಣವಾಗಿ ಕವಿತೆ ಚಿತ್ರಿಸುತ್ತದೆ. ಕವಿತೆ ಏನು ಹೇಳಿಕೊಟ್ಟಿದೆ ಅಂತಂದರೆ, ಸಾಮಾಜಿಕ ಪಿಡುಗು, ದೇವದಾಸಿ ಪದ್ಧತಿ ಎನ್ನುವಂಥದ್ದು ಸಾಮಾಜಿಕ ಪಿಡುಗು, ಸಾಮಾಜಿಕ ಅನಿಷ್ಟ, ಅದಕ್ಕೆ ಒಳಗಾಗಿರುವಂಥ ಹೆಣ್ಣುಮಕ್ಕಳ ಪರಿಸ್ಥಿತಿಯನ್ನು ನೆನೆಸ್ಕೊಂಡ್ರೆ, ಕೇಳಿಸ್ಕೊಂಡ್ರೇ ಮೈ ಜುಮ್ ಅನ್ನುತ್ತೆ. ಅಷ್ಟರ ಮಟ್ಟಿಗೆ ಅವರ ಬದುಕು ಅಸಹನೀಯವಾಗಿದೆ, ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಸಾಮಾಜಿಕ ಪಿಡುಗಾದ ದೇವದಾಸಿ ಪದ್ಧತಿಯನ್ನು, ಅದರಿಂದ ಶೋಷಣೆಗೆ ಒಳಗಾದ ದಮನಿತ ವರ್ಗದ, ತುಳಿತಕ್ಕೆ ಒಳಗಾದ ವರ್ಗ ಅಂತ ಮಾತಾಡ್ತಾರೆ. ಹೆಣ್ಣೊಬ್ಬಳ ಬದುಕಿನ ಕಟುಸತ್ಯವನ್ನು ವಿಷಾದಪೂರ್ಣವಾಗಿ ಕವಿತೆ ಚಿತ್ರಿಸುತ್ತದೆ. ವಿಷಾದಪೂರ್ಣವಾಗಿ ಬೇಸರದಿಂದ ಈ ಕವಿತೆ ಹೇಳ್ತಾ ಹೋಗುತ್ತೆ ಅಂತ. ಶ್ರೇಣೀಕೃತ ಸಾಮಾಜಿಕ ವ್ಯವಸ್ಥೆ ಮತ್ತು ಪುರುಷಾಧಿಕಾರ, ಧರ್ಮ ಮತ್ತು ಸಂಸ್ಕೃತಿ ಹೆಸರಿನಲ್ಲಿ ಅನಕ್ಷರಸ್ಥ ಅಸಹಾಯಕ ಹೆಣ್ಣು ಮಕ್ಕಳಲ್ಲಿ ಮೌಢ್ಯವನ್ನು ಬಿತ್ತಿ ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಂಡು ಬದುಕನ್ನು ಆಳುಗೆಡವಿರುವಂತ ನಮ್ಮಲ್ಲಿ ಬೇರಿರುವ ದೇವದಾಸಿ ಪದ್ಧತಿ ಜ್ವಲಂತ ನಿದರ್ಶನವಾಗಿದೆ. ಆಳುಗೆಡವಿದ್ದಾರೆ ಅವರ ಬದುಕನ್ನು,
ಯಾಕೆ ಏನು ಎತ್ತ ಅಂತಂದರೆ, ಪುರುಷರು ತಮ್ಮ ಅಧಿಕಾರದಿಂದ ತಮ್ಮ ಸ್ವಾರ್ಥಕ್ಕಾಗಿ ಹೆಣ್ಣು ಮಕ್ಕಳನ್ನು ಹಾಗೆ ದುರುಪಯೋಗ ಪಡಿಸ್ಕೋತಾ ಇರೋದು. ದೇವರ ಹೆಸರಿನಲ್ಲಿ, ಕಂದಾಚಾರದ ಹೆಸರಿನಲ್ಲಿ, ಪದ್ಧತಿ ಸಾಂಪ್ರದಾಯಿಕ ಹೆಸರಿನಲ್ಲಿ ಹೆಣ್ಣು ಮಕ್ಕಳನ್ನು ಆ ರೀತಿಯಾಗಿ ಬಳಸ್ಕೋತಾ ಇದ್ದಾರೆ. ಇದೊಂದು ಅನಿಷ್ಟ ಪದ್ಧತಿ, ಎಂಥ ಅವಿವೇಕ ನೋಡಿ. ದೇವದಾಸಿ ತನ್ನ ಅಸ್ತಿತ್ವವನ್ನು, ಆತ್ಮಗೌರವವನ್ನು ಕಳೆದುಕೊಂಡು ತನ್ನವರಿಂದ, ಇಡೀ ವ್ಯವಸ್ಥೆಯಿಂದ ಶೋಷಿತಳಾಗಿ ತಾನು ಎತ್ತ ಮಕ್ಕಳಿಗೆ ಅನ್ಯಳಾಗಿ ಬದುಕು ಸವೆಸಬೇಕಾದ ಅನಿವಾರ್ಯತೆ ಇದೆ. ಸಮಾಜದಿಂದ ದೂರ ಆಗಬೇಕಾಗಿದೆ. ದೇವದಾಸಿ ಪದ್ಧತಿಯನ್ನು ಅನುಸರಿಸ್ಕೊಂಡು ಹೋಗ್ತಾ ಇರುವಂಥ ಹೆಣ್ಣು ಮಕ್ಕಳು ಸಮಾಜದಿಂದ ದೂರ ಇರಬೇಕಾಗುತ್ತೆ. ಅಷ್ಟೇ ಏಕೆ, ತನ್ನ ಒಡಲಿನಿಂದ ಹುಟ್ಟಿದಂಥ ಮಕ್ಕಳಿಂದನೂ ದೂರ ಉಳಿಬೇಕಾಗುತ್ತೆ. ಆ ಥರದೊಂದು ಯಾತನಮಯವಾದಂಥ ಪರಿಸ್ಥಿತಿಯಲ್ಲಿ ಹೆಣ್ಮಕ್ಕಳು, ದೇವದಾಸಿ ಹೆಣ್ಣುಮಕ್ಕಳು ಬದುಕ್ತಾ ಇದ್ದಾರೆ ಎನ್ನುವಂಥ ವಿಚಾರವನ್ನು ಹೇಳ್ತಾರೆ ಕವನ. ಅವಳ ಮನಸ್ಸಿನ ಮಾತುಗಳನ್ನು, ಅವಳ ದುಃಖದ ತೀವ್ರತೆಯನ್ನು ಹಿಡಿದಿಡುತ್ತಲೇ ಸಮಾಜದಲ್ಲಿ ಉಳ್ಳವರ ಕ್ರೌರ್ಯವನ್ನು ಬಿಚ್ಚಿಡುತ್ತದೆ. ಬಹಳ ವಿಶೇಷವಾಗಿ ಮಾತಾಡ್ತಾ ಇದ್ದಾರೆ. ಅಂದರೆ ಅಧಿಕಾರಸ್ಥರು, ಹಣವಂತರು, ಸ್ಥಿತಿವಂತರು ಇವರು ಈ ರೀತಿಯ ಪದ್ಧತಿಯನ್ನು ಪುರಸ್ಕರಿಸ್ತಾ ಇದ್ದಾರೆ. ತಮ್ಮ ಸ್ವಾರ್ಥ ಬುದ್ಧಿಯನ್ನು ಈಡೇರಿಸಿಕೊಳ್ಳೋದಕ್ಕೋಸ್ಕರ, ತಮ್ಮ ಸ್ವಾರ್ಥ ಬುದ್ಧಿಯನ್ನು ತಣಿಸಿಕೊಳ್ಳುವುದಕ್ಕೋಸ್ಕರ ಕವನ ಈ ಪ್ರಸ್ತುತ ದೇವದಾಸಿ ಅನ್ನುವಂಥ ಕವನ ಅವಳ ಮನಸ್ಸಿನ ಮಾತುಗಳನ್ನು, ಅವಳ ದುಃಖದ ತೀವ್ರತೆಯನ್ನು ಹಿಡಿದಿಡುತ್ತಲೇ ಸಮಾಜದಲ್ಲಿ ಉಳ್ಳವರ ಕ್ರೌರ್ಯವನ್ನು ಬಿಚ್ಚಿಡುತ್ತದೆ. ಉಳ್ಳವರ ಅನ್ನೋ ಸ್ಥಿತಿವಂತರ, ಹಣವಂತರ ಕ್ರೌರ್ಯವನ್ನು, ಕ್ರೂರತೆಯನ್ನು, ಮನಸ್ಸಿನ ದೌರ್ಜನ್ಯವನ್ನು ನಮಗೆ ತಿಳಿಸುತ್ತೆ ಅಂತ. ಆಧುನಿಕ ಕಾಲದಲ್ಲಿ ಎಲ್ಲವೂ ಬದಲಾಗುತ್ತಿದ್ದರೂ ದೇವದಾಸಿಯರ ಮಕ್ಕಳು ದೇವದಾಸಿಯರೇ ಆಗುತ್ತಿದ್ದಾರೆ. ಭಾಳ ಇದೆ ಇದು ಏನು, ಶಿವಮೊಗ್ಗದ ಕಡೆಯೆಲ್ಲ ಈಗಲೂ ಕೂಡ ದೇವದಾಸಿ ಪದ್ಧತಿ ಇದೆ ಅಂತ ಅಂದ್ಬಿಟ್ಟು ವಿದ್ವಾಂಸರು ಮಾತಾಡ್ತಾರೆ. ಉತ್ತರ ಕರ್ನಾಟಕದಲ್ಲಿ ದೇವದಾಸಿ ಪದ್ಧತಿ ಇದೆ ಅಂತ ಅಂದ್ಬಿಟ್ಟು ಮಾತಾಡ್ತಾರೆ. ಎಂಥ ರೋದನ ರೀ, ಎಂಥ ಶೋಚನೀಯ ಪರಿಸ್ಥಿತಿ ರೀ. ಈಗಿನ ಕಾಲಕ್ಕೂ 21ನೇ ಶತಮಾನದಲ್ಲಿ ಏನೇನೆಲ್ಲ ಕಡ್ದಾಕ್ಬಿಟ್ಟಿದ್ದೀವಿ ಅಂತ ಜಂಬ ಕೊಚ್ಕೋತಾ ಇದ್ದೀವ, ನಾವು ಬೀಗ್ತಾ ಇದ್ದೀವೋ. ಆಗಿದ್ದಾಗಿನೂ ಕೂಡ ಹೆಣ್ಮಕ್ಕಳ ಪರಿಸ್ಥಿತಿಯನ್ನು ನಾವು ಸುಧಾರಿಸ್ಲಿಲ್ಲ ಅಂತಂದರೆ ಏನ್ರಿ, ಯಾವ ರೀತಿಯ ಶಿಕ್ಷಣವನ್ನು ಪಡ್ಕೋತಾ ಇದ್ದೀವಿ ರೀ ನಾವು, ಯಾವ ರೀತಿಯ ನವ ಸಮಾಜವನ್ನು ಕಟ್ಟಲಿಕ್ಕೆ ನಾವು ನಿಂತಿದ್ದೀವಿ. ಯೋಚನೆ ಮಾಡಬೇಕಾದಂತಹ ವಿಚಾರ ಇದು. ಆಧುನಿಕ ಕಾಲದಲ್ಲಿ ಎಲ್ಲವೂ ಬದಲಾಗುತ್ತಿದ್ದರೂ ದೇವದಾಸಿಯರ ಮಕ್ಕಳು ದೇವದಾಸಿಯರೇ ಆಗುತ್ತಿದ್ದಾರೆ ಅಂತ. ದೇವದಾಸಿಯರ ಮಕ್ಕಳು ದೇವದಾಸಿಯರೇ ಆಗ್ತಾ ಇದ್ದಾರೆ ಅಂತ. ಮುಪ್ಪಿನಲ್ಲಿ ದೇವದಾಸಿಯರು ಹೊಟ್ಟೆಪಾಡಿಗಾಗಿ ಜೋಳಿಗೆ ಹಿಡಿದು ಊರೂರು ತಿರುಗುವುದು ದಾರುಣ ಸತ್ಯವಾಗಿದ್ದು ಸಮಾಜದ ಅಮಾನವೀಯ ವರ್ತನೆಗೆ ಸಾಕ್ಷಿಯಾಗಿದೆ. ದೇವದಾಸಿಯರೇ ಯೌವನದಲ್ಲಿ ಇದನ್ನು ಪುರುಷರಿಂದ ಸಂಪಾದನೆ ಮಾಡ್ತಾ ಇದ್ರು, ಆದರೆ ವಯಸ್ಸಾದ್ಮೇಲೆ ಅವರನ್ನು ಯಾರು ಮುಸಿ ನೋಡಲ್ವಲ್ಲ, ಅವರನ್ನು ಧಿಕ್ಕರಿಸ್ತಾರಲ್ಲ, ಎಳೆ ಹೆಣ್ಮಕ್ಕಳನ್ನ ಮತ್ತೆ ಈ ಅನಿಷ್ಟ ಪದ್ಧತಿಗೆ ದೂಡ್ತಾರೆ, ಅವ್ರ ಜೊತೆಗೆ ಸಿಕ್ಕಿಸ್ತಾರೆ. ಆದರೆ ಇವರು ವಯಸ್ಸಾದವರು ತಮ್ಮ ಹೊಟ್ಟೆಪಾಡನ್ನು ಹೇಗೆ ಮಾಡ್ತಾರೆ? ಬಹಳ ವಿಶೇಷವಾದಂಥ ವಿಚಾರಗಳು, ಬಹಳ ಶೋಚನೀಯ ನೋವನ್ನುಂಟು ಮಾಡುವಂಥ ವಿಚಾರಗಳಿವು. ಮುಪ್ಪಿನಲ್ಲಿ ವಯಸ್ಸಾದ್ಮೇಲೆ ದೇವದಾಸಿಯರು ಹೊಟ್ಟೆಪಾಡಿಗಾಗಿ ಜೋಳಿಗೆ ಹಿಡಿದು ಊರೂರು ತಿರುಗುವುದು ದಾರುಣ ಸತ್ಯವಾಗಿದ್ದು ನಿಜವಾದ ನೈಜವಾದ ಸುಡುವಾಸ್ತವ ಇದು, ಆಡ್ ರಿಯಾಲಿಟಿ ಅಂತೀವಲ್ಲ ಅದು, ಸಮಾಜದ ಅಮಾನವೀಯ ವರ್ತನೆಗೆ ಸಾಕ್ಷಿಯಾಗಿದೆ. ಅಮಾನವೀಯ, ಮಾನವೀಯವಾಗಿ ನೋಡಬೇಕು ಯಾವುದೇ ಸಮಾಜದ ವ್ಯಕ್ತಿಗಳು ಒಬ್ಬ ವ್ಯಕ್ತಿಯನ್ನು, ಆದರೆ ಇದು ಅಮಾನವೀಯವಾಗಿದೆ, ಮನುಷ್ಯಕೃತ ಅಲ್ಲ ಇದು ಅಂತೇಳಿ ಮಾತಾಡ್ತಾ ಇದ್ದಾರೆ. ಮುಂದಕ್ಕೆ ಹೇಳ್ತಾ ನೋಡೋಣ. ಕವಿತೆಯ ಅಂತ್ಯದಲ್ಲಿ ಬರುವ ಜೋಳಿಗೆ ನಮ್ಮನ್ನು ರಕ್ಷಿಸುತ್ತದೆ ಎಂಬ ಮಾತು ಹತಾಶೆಯ ನುಡಿಯಾಗಿದೆ. ಅಲ್ಲಪ್ಪ ನಮ್ಮನ್ನು ಇಂಥವ್ರು ರಕ್ಷಿಸ್ಬೇಕಾಯಿತು, ಮಕ್ಕಳು ರಕ್ಷಿಸ್ಬೇಕಾಯಿತು, ಗಂಡನ ರಕ್ಷಣೆಯಲ್ಲಿ ಇರಬೇಕು, ಅಪ್ಪನ ರಕ್ಷಣೆಯಲ್ಲಿ ಇರಬೇಕು, ಇವ್ರು ಯಾರೂ ನಮ್ಮನ್ನು ರಕ್ಷಿಸಲಿಲ್ಲ ಅಂತಂದರೆ ಗಂಡ, ತಂದೆ, ಮಕ್ಕಳು ನೋಡಿ ಎಲ್ಲರೂ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲೇ ಇರುವವರು, ಅವರು ನಮ್ಮನ್ನು ರಕ್ಷಣೆ ಮಾಡಲಿಲ್ಲ ಅಂತಂದರೆ ನಮ್ಮನ್ನು ರಕ್ಷಣೆ ಮಾಡುತ್ತೆ ಜೋಳಿಗೆ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದ್ದಾರೆ. ಭಿಕ್ಷಾಟನೆ ಮಾಡೋದು ಅಂತ ನೋಡಿ ಎಂಥ ದುರಂತ ರೀ. ಹತಾಶೆ ನುಡಿಯಾಗಿದೆ, ಅದನ್ನೇ ಹೇಳ್ತಾ ಇದ್ದಾರೆ, ಹತಾಶೆಯ ನುಡಿಯೋದು ಅಂತ. ಪ್ರಭುತ್ವ ಬಡವರನ್ನು ಶೋಷಿತರನ್ನು ಕಾಪಾಡಬೇಕು ಅಲ್ವೇನ್ರಿ? ಪ್ರಭುತ್ವ ಅನ್ನುವಂಥದ್ದು, ಸರ್ಕಾರ ಅನ್ನುವಂಥದ್ದು, ಆಧಿಪತ್ಯ ಅನ್ನುವಂಥದ್ದು ಜನರನ್ನು ಕಾಪಾಡಬೇಕು, ಆದರೆ ಇದೇ ಹಾಳು ಮಾಡ್ತಾ ಇದೆ ಅಂತ ಮಾತಾಡ್ತಾ ಇರೋ, ಶೋಷಣೆ ಮಾಡ್ತಾ ಇದೆ ಅಂತ. ಅವರು ಮಾನದಿಂದ, ಅಭಿಮಾನದಿಂದ ಬಾಳುವಂತೆ ಅವಕಾಶ ಕಲ್ಪಿಸಬೇಕು ಪ್ರಭುತ್ವ ಅನ್ನುವಂಥದ್ದು, ಸರ್ಕಾರ ಅನ್ನುವಂಥದ್ದು. ಆಳುವ ವರ್ಗ ಇದರಲ್ಲಿ ವಿಫಲವಾದಾಗ ಅನಿವಾರ್ಯವಾಗಿ ಆ ವರ್ಗ ತನ್ನ ದುಸ್ಥಿತಿಯಲ್ಲೇ ಬಾಳು ಸವೆಸಬೇಕಾಗುತ್ತದೆ. ಸರ್ಕಾರ ಅವರ ಬದುಕನ್ನು ಪುನಶ್ಚೇತನಗೊಳಿಸೋದ್ರಲ್ಲಿ ವಿಫಲ ಆಯಿತು ಅಂತಂದರೆ ಅದೇ ನೆಲೆಯಲ್ಲೇ, ಅದೇ ಸ್ಥಿತಿಯಲ್ಲೇ ಅವರು ಬದುಕಬೇಕಾಗತ್ತೆ, ಕಾಲವನ್ನು ದುಡಬೇಕಾಗತ್ತೆ, ಬಾಳನ್ನು ಸಾಗಿಸಬೇಕಾಗತ್ತೆ ಅಂತ ಮಾತಾಡೋದು. ದೇವದಾಸಿ ಪದ್ಧತಿಯ ಕೆಡುಕನ್ನು, ದೇವದಾಸಿಯರ ಬದುಕಿನ ಬರ್ಬರತೆಯನ್ನು, ಭೀಕರತೆಯನ್ನು ಅಂತ ಅರ್ಥ. ಹಿಡಿದಿಡುವ ಕವನ ಸಮಾಜದ ಸಂಕುಚಿತ ದೃಷ್ಟಿಕೋನ, ಸಮಾಜದ ಸಂಕುಚಿತ ದೃಷ್ಟಿಕೋನ ಇದು ಬಹಳ ಮುಖ್ಯ.
ಯಾವ ಸಮಾಜದಲ್ಲಿ ಸಂಕುಚಿತ ದೃಷ್ಟಿಕೋನ ಇರುತ್ತೋ ಆ ಸಮಾಜ ಉದ್ಧಾರ ಆಗಲ್ಲ ಅಂತ. ಅಂದ್ರೆ ವಿಶಾಲವಾಗಿ ಆಲೋಚನೆ ಮಾಡ್ಬೇಕ್ರಿ. ವಿಶಾಲವಾಗಿ ಯಾರು ಆಲೋಚನೆ ಮಾಡ್ತಾರೋ, ಯಾವ ಸಮಾಜ ವಿಶಾಲವಾಗಿ ಆಲೋಚನೆ ಮಾಡುತ್ತೋ ಆ ಸಮಾಜ ಮುಂದುವರೆದ ಜನಾಂಗ ಆಗುತ್ತೆ, ಆ ಸಮಾಜ ಮುಂದುವರೆದ ಸಮಾಜ ಆಗುತ್ತೆ. ಅದನ್ನ ನಾವು ಯಾವಾಗ್ಲೂ ನೆನಪಿನಲ್ಲಿ ಇಟ್ಕೊಂಡು ಆ ರೀತಿಯಾಗಿ ವಿಸ್ತಾರವಾಗಿ ವಿಶಾಲವಾಗಿ ಮಾನವೀಯವಾಗಿ ಯೋಚನೆ ಮಾಡೋದನ್ನು ಕಲಿಬೇಕು. ಆ ರೀತಿಯ ಶಿಕ್ಷಣವನ್ನ ನಮ್ಮ ಸರ್ಕಾರ ನಮ್ಗೆ ಕೊಡಬೇಕು, ಅದು ಬಹಳ ಮುಖ್ಯ. ನೋಡಿ, ದೇವದಾಸಿ ಪದ್ಧತಿಯ ಕೆಡುಕನ್ನು, ದೇವದಾಸಿಯರ ಬದುಕಿನ ಬರ್ಬರತೆಯನ್ನು ಹಿಡಿದಿಡುವ ಕವನ ಸಮಾಜದ ಸಂಕುಚಿತ ದೃಷ್ಟಿಕೋನ ಬದಲಾಗಬೇಕಾದ ಔಚಿತ್ಯವನ್ನು ಧ್ವನಿಸುತ್ತದೆ. ಈ ಕವಿತೆ ಏನನ್ನ ಒತ್ತಾಯಿಸ್ತಾ ಇದೆ ಅಂತ ಅನ್ಬಿಟ್ಟು ಸಮಾಜ ಬದಲಾದ ದೃಷ್ಟಿಕೋನದಲ್ಲಿ ನೋಡಬೇಕಾಗಿದೆ ಅಂತನ್ಬಿಟ್ಟು ಹೇಳ್ತಾ ಇರೋದು. ಕವನ ಅವಳ ಮನಸ್ಸಿನ ಅಂತ ದೇವದಾಸಿ ಅಂತ ಕವನ, ಆ ದೇವದಾಸಿಯ ಮನಸ್ಸನ್ನು ಹೆಂಗೆ ನೋಡಬೇಕು ಅಂತ ಹೇಳ್ತಾ ಇರೋದು. ಅವಳ ದುಃಖದ ತೀವ್ರತೆಯನ್ನು ಹಿಡಿದಿಡುತ್ತಲೇ ಸಮಾಜದಲ್ಲಿ ಉಳ್ಳವರ ಕ್ರೌರ್ಯವನ್ನು ಬಿಚ್ಚಿಡುತ್ತದೆ. ಬಹಳ ವಿಶೇಷವಾಗಿರೋದು. ಆಧುನಿಕ ಕಾಲದಲ್ಲಿ ಎಲ್ಲವೂ ಬದಲಾಗುತ್ತಿದ್ದರೂ ದೇವದಾಸಿಯರ ಮಕ್ಕಳು ದೇವದಾಸಿಯರೇ ಆಗುತ್ತಿದ್ದಾರೆ. ಮುಪ್ಪಿನಲ್ಲಿ ದೇವದಾಸಿಯರು ಹೊಟ್ಟೆಪಾಡಿಗಾಗಿ ಜೋಳಿಗೆ ಹಿಡಿದು ಊರೂರು ತಿರುಗುವುದು ದಾರುಣ ಸತ್ಯವಾಗಿದ್ದು ಸಮಾಜದ ಅಮಾನವೀಯ ವರ್ತನೆಗೆ ಸಾಕ್ಷಿಯಾಗಿದೆ. ಕವಿತೆ ಅಂತ್ಯದಲ್ಲಿ ಬರುವ ಜೋಳಿಗೆ ನಮ್ಮನ್ನು ರಕ್ಷಿಸದೆ ಎಂಬ ಮಾತು ಹತಾಶೆಯ ನುಡಿಯಾಗಿದೆ. ಪ್ರಭುತ್ವ ಬಡವರನ್ನು ಶೋಷಿತರನ್ನು ಕಾಪಾಡಬೇಕು. ನಾನು ಈಗಾಗಲೇ ಮಾತಾಡೋದನ್ನೆಲ್ಲ ಅದನ್ನೇ ಪುನರಾವರ್ತನೆಯಾಗಿ ಮಾತಾಡ್ತಾ ಇರೋದು ಇದನ್ನು. ಅಂದರೆ ಅಷ್ಟೊಂದು ತೀವ್ರವಾದಂಥ ವಿಚಾರ. ಅಂದರೆ ಮಕ್ಕಳಲ್ಲಿ ಸದಾ ಕಾಲಕ್ಕೆ ಈ ರೀತಿಯ ಅನ್ಯಾಯ ಕಾಣ್ತಾ ಇರಬೇಕು ಅಂತ. ಈ ರೀತಿಯ ಅನ್ಯಾಯವನ್ನು ವಿರೋಧಿಸೋದು ಹೇಗೆ, ನಾವು ಈ ರೀತಿಯ ಅನ್ಯಾಯವನ್ನು ಪ್ರತಿಭಟಿಸೋದು ಹೇಗೆ ಅನ್ನುವಂಥ ನೆಲೆಯಲ್ಲೂ ನಾವು ಯೋಚನೆ ಮಾಡ್ಬೋದು ಅಂತ. ಅವರು ಮಾನದಿಂದ ಅಭಿಮಾನದಿಂದ ಬಾಳುವಂತೆ ಅವಕಾಶ ಕಲ್ಪಿಸಬೇಕು. ಆಳುವ ವರ್ಗ ಇದರಲ್ಲಿ ವಿಫಲವಾದಾಗ ಅನಿವಾರ್ಯವಾಗಿ ಆ ವರ್ಗ ತನ್ನ ದುಸ್ಥಿತಿಯಲ್ಲೇ ಬಾಳು ಸವೆಸಬೇಕಾಗುತ್ತದೆ ಅಂತ. ದೇವದಾಸಿ ಪದ್ಧತಿಯ ಕೆಡುಕನ್ನು, ದೇವದಾಸಿಯರ ಬದುಕಿನ ಬರ್ಬರತೆಯನ್ನು ಹಿಡಿದಿಡುವ ಕವನ ಸಮಾಜದ ಸಂಕುಚಿತ ದೃಷ್ಟಿಕೋನ ಬದಲಾಗಬೇಕಾದ ಔಚಿತ್ಯವನ್ನು ಧ್ವನಿಸುತ್ತದೆ. ಬನ್ನಿ ಈಗ ಒಂದು ಸಾರಿ ಪದ್ಯವನ್ನು ಓದ್ಬಿಡೋಣ, ಏನನ್ನ ಹೇಳುತ್ತೆ ಅಂತ. ಬಾಲ್ಯದಲ್ಲಿ ತಂದೆ, ನೋಡಿ ಸುಕನ್ಯಾ ಮಾರ್ತಿ ಅವರು ಬರೆದಿರೋ ಎಷ್ಟು ವಿಶೇಷವಾಗಿದೆ ಅಂತ. ಬಾಲ್ಯದಲ್ಲಿ ತಂದೆ, ಯೌವನದಲ್ಲಿ ಗಂಡ, ಮುಪ್ಪಿನಲ್ಲಿ ಮಗ, ರಕ್ಷಿಸ್ತಾರೆಂದು ಮನು ಹೇಳಿದ್ದಾನೆ. ಇದು ನಮ್ಮ ಅನುಭವಕ್ಕೆ ಬಂದೇ ಇಲ್ಲ. ನಮ್ಮ ಹುಟ್ಟಿನ ಹಿಂದೆ ತಂದೆ ಎಂಬುವನೊಬ್ಬ ಇದ್ದಿರಬಹುದು, ಹೆಸರೇ ಗೊತ್ತಿಲ್ಲ. ರಕ್ಷಣೆಯ ಮಾತೇ ಇಲ್ಲವಲ್ಲ ಮಾತಾಡ್ತಾ ಇರೋದು. ಗಂಡನಿದ್ದರೂ ಹೆಸರು ಹೇಳುವಂತಿಲ್ಲ, ದೇವರೇ ಗಂಡನೆಂದು ಹೇಳಬೇಕಂತೆ. ನಮ್ಮ ಮಕ್ಕಳನ್ನು ದೇವರೇ ಕಾಯಬೇಕು. ಅವರಿಗೆ ಅವನೇ ತಂದೆಯಾದರೂ ನಂಬಿಕೆ ಎಂಬುದಿಲ್ಲ. ಅಪನಂಬಿಕೆ ಆವಿ ನಡೆ ಸದಾ ನಮ್ಮ ತಲೆಯ ಮೇಲೆ ನೆರಳಾಡಿಸುತ್ತಿದೆ. ಕೂತರೆ ನಿಂತರೆ ನಮ್ಮ ಕಡೆ ಕೈ ತೋರುವ ಜನರೆದುರು ಬದುಕುವ ನಾವು, ನಮ್ಮ ಮಕ್ಕಳೆದುರು ತಲೆಯೆತ್ತಲು ಮುಜುಗರ. ರೆಕ್ಕೆ ಬಲಿತ ಮಕ್ಕಳು ನಮ್ಮನ್ನು ತಾಯೆಂದು ಕರೆಯಲು ನಾಚುತ್ತವೆ ಪಾಪ. ತಂದೆ ಇಲ್ಲದೆ ಬೆಳೆದು, ಗಂಡನಿಲ್ಲದೆ ಹಡೆದು, ಮಕ್ಕಳಾಸರಿ ಇಲ್ಲದೆ ಬದುಕಿ ಮುಪ್ಪಾದ ಹಾಗೆ ನಮ್ಮ ಹೊಟ್ಟೆ ಒರೆಯಲು ಅಡಲಿಗೆ ಒತ್ತು ಊರಾಡಲು ಹೊರಡುತ್ತೇವೆ. ಜೋಳಿಗೆ ನಮ್ಮನ್ನು ರಕ್ಷಿಸುತ್ತದೆ. ಅವಳು ವಿಶೇಷವಾಗಿ ರಚನೆ ಮಾಡಿರೋದು. ಬನ್ನಿ ಈ ಕವಿತೆಯ ವಿಸ್ತಾರತೆಯನ್ನು ನೋಡೋಣ, ಏನೆಲ್ಲ ಹೇಳುತ್ತೆ, ಏನೆಲ್ಲ ಧ್ವನಿಸುತ್ತೆ ಈ ಕವಿತೆಯ ಸಾಲುಗಳು ನೋಡೋಣ. ಬಾಲ್ಯದಲ್ಲಿ ತಂದೆ, ಯೌವನದಲ್ಲಿ ಗಂಡ, ಮುಪ್ಪಿನಲ್ಲಿ ಮಗ, ರಕ್ಷಿಸ್ತಾರೆಂದು ಮನು ಹೇಳಿದ್ದಾನೆ. ಇದು ನಮ್ಮ ಅನುಭವಕ್ಕೆ ಬಂದೇ ಇಲ್ಲ. ನೇರವಾಗಿ ದೇವದಾಸಿ ಮಾತಾಡ್ತಾ ಇರುವಂಥ ಮಾತುಗಳನ್ನು ನಾವಿಲ್ಲಿ ತಗೋತಾ ಇರೋದು. ದೇವದಾಸಿ ಮಾತಾಡ್ತಾ ಇರ್ತವೆ. ನೋಡಿ, ಮನು ಏನು, ಈ ನಮ್ಮ ಪೂರ್ವದಲ್ಲಿ ಇದ್ದಂಥ ಮನು ಅನ್ನುವಂಥ ಕವಿ ಮನುಸ್ಮೃತಿಯನ್ನು ಬರೆದವನು. ಅವನೇನು ಹೇಳಿದ್ದಾನೆ ಅಂತಂದರೆ, ಹೆಣ್ಣು ಮಕ್ಕಳನ್ನು ಯಾರ್ಯಾರು ಯಾವ್ಯಾವ ಹಂತದಲ್ಲಿ ನೋಡ್ಕೊಳ್ಬೇಕು ಅಂತ ಹೇಳಿದ್ದ ಪೂರ್ವ ಕವಿ ಅವನು ಮನು. ಬಾಲ್ಯದಲ್ಲಿ ತಂದೆ, ಯೌವನದಲ್ಲಿ ಗಂಡ, ಮುಪ್ಪಿನಲ್ಲಿ ಮಗ, ರಕ್ಷಿಸ್ತಾರೆ ಹೆಣ್ಣು ಮಕ್ಕಳನ್ನು ಅಂತ ಹೇಳಿದ್ದಾನೆ. ಆದರೆ ದೇವದಾಸಿ ಎನ್ನುವಂಥ ಹೆಸರಿನಲ್ಲಿ ಇರುವಂಥ ಈ ಪದ್ಧತಿಯಲ್ಲಿರುವಂಥ ಹೆಣ್ಣು ಮಕ್ಕಳನ್ನು, ಈ ಪದ್ಧತಿಗೆ ಒಳಗಾಗಿರುವಂಥ ಹೆಣ್ಣು ಮಕ್ಕಳನ್ನು ಯಾರು ರಕ್ಷಣೆ ಮಾಡ್ತಾರೆ? ತಂದೆ ಇಲ್ಲ, ಗಂಡ ಇಲ್ಲ, ಮಗ ಇಲ್ಲ, ಯಾರು ರಕ್ಷಣೆ ಮಾಡ್ತಾರೆ? ಅದು ದುರಂತ. ನೋಡಿ ಎಷ್ಟು ಕರುಳು ಇಚುಕುವ ಹಾಗೆ ಕೇಳುತ್ತೆ. ಬಾಲ್ಯದಲ್ಲಿ ತಂದೆ, ಯೌವನದಲ್ಲಿ ಗಂಡ, ಮುಪ್ಪಿನಲ್ಲಿ ಮಗ, ರಕ್ಷಿಸ್ತಾರೆಂದು ಮನು ಹೇಳಿದ್ದಾನೆ. ನಾನು ಹೇಳಿದನಲ್ಲ ಆ ಕವಿ ರಕ್ಷಿಸ್ತಾನೆ ಅಂತ ಹೇಳಿದನಲ್ಲ ಆ ಕವಿ, ಅದಾಯ್ತಾ, ಪೂರ್ಣೋಕ್ತವಾದಂತಹ ಕೃತಿಯ ಮನುಸ್ಮೃತಿಯನ್ನು ಬರೆದಿರುವಂಥ ವ್ಯಕ್ತಿ, ಇದು ನಮ್ಮ ಅನುಭವಕ್ಕೆ ಬಂದೇ ಇಲ್ಲ. ಈ ರೀತಿ ಅರೆ ಈ ಪೂರ್ವದಿಂದಲೂ ಕೂಡ ಯಾರೂ ನಮ್ಮನ್ನು ಹಂಗೆ ರಕ್ಷಣೆ ಮಾಡ್ತಾ ಇಲ್ವಲ್ಲ, ನಮ್ಮ ಅನುಭವಕ್ಕೆ ಬಂದೇ ಇಲ್ವಲ್ಲ, ನಮ್ಮನ್ನು ತಂದೆಯೂ ರಕ್ಷಿಸ್ತಾ ಇಲ್ಲ, ಗಂಡನೂ ರಕ್ಷಿಸ್ತಾ ಇಲ್ಲ, ಮಗನೂ ರಕ್ಷಣೆ ಮಾಡ್ತಾ ಇಲ್ಲ. ನಮಗೆ ಅಸಲಿಗೆ ತಂದೆ ಯಾರು ಅಂತ ಗೊತ್ತಿಲ್ಲ, ಅಸಲಿಗೆ ಗಂಡ ಯಾರು ಅಂತ ಗೊತ್ತಿಲ್ಲ, ಮಕ್ಕಳಂತೂ ಯಾರಿಗೆ ಯಾರು ಅನ್ನೋದೇ ಗೊತ್ತಿಲ್ಲ.
ನೋಡಿ ಯಾವ ಪರಿಸ್ಥಿತಿಯಲ್ಲಿದ್ದಾರಂತೆ. ಸಾಮಾಜಿಕ ಅನಿಷ್ಟಗಳಿಂದ ಹೆಣ್ಣಿನ ಬದುಕು ಯಾವೆಲ್ಲ ಅನ್ಯಾಯಗಳನ್ನು ಧರಿಸಬೇಕಾಗುತ್ತದೆ ಎನ್ನುವಂಥ ವಿಚಾರವನ್ನು ಈ ಪ್ರಸ್ತುತ ಸಾಲುಗಳು ನಮಗೆ ಬಿಚ್ಚಿಡ್ತಾ ಇದ್ದಾವೆ ಎಂಬುದನ್ನು ಈ ಪದ್ಯ ಧ್ವನಿಸುತ್ತದೆ. ಕಾಪಾಡುವವರ ಅನುಭವವಿಲ್ಲದೆ ಇರುವ ಬಗ್ಗೆ ನೋವನ್ನು ವ್ಯಕ್ತಪಡಿಸುತ್ತಾರೆ. ಕಾಪಾಡುವವರ ಬಗ್ಗೆ ಅನುಭವನೇ ಇಲ್ಲ. ನಾವು ನಮ್ಮನ್ನು ಇವ್ರನ್ನ ಕಾಪಾಡೋ ತಂದೆ ಕಾಪಾಡಬೇಕು, ಗಂಡ ಕಾಪಾಡಬೇಕು, ಮಗ ಕಾಪಾಡಬೇಕು ಅಂತ ಏನು ಹೇಳ್ತಾ ಇದ್ದಾರೋ ಪೂರ್ವಿಕರು, ಆ ರೀತಿಯ ಯಾವ ಕಾಪಾಡಿಸಿಕೊಂಡ ಅನುಭವವೂ ನಮಗಿಲ್ಲ ಅಂತ ಹೇಳ್ತಾ ಇರೋದು. ಒಬ್ಬ ದೇವದಾಸಿಯ ಅಳಲು ಇದು, ಹೆಣ್ಣೊಬ್ಬಳ ಅಳಲು ಇದು, ದೇವದಾಸಿ ಹೆಣ್ಣು ಮಗಳ ಅಳಲು ಇದು. ಅಯ್ಯೋ ಹಂಗಂತ ಮಾತಾಡ್ತಾರಲ್ಲಪ್ಪ, ತಂದೆ ಆಶ್ರಯದಲ್ಲಿ ಬೆಳಿಬೇಕು, ಗಂಡನ ಆಶ್ರಯದಲ್ಲಿ ಬೆಳಿಬೇಕು, ಮಗನ ಆಶ್ರಯದಲ್ಲಿ ಬೆಳಿಬೇಕು ಅಂತ ಹೇಳ್ತಾರಲ್ಲ, ದೇವದಾಸಿಯಾದ ನಮಗೆ ಆ ಯಾವ ರೀತಿಯ ಅನುಭವವೂ ನಮಗಾಗಿಲ್ಲ ಅಂತ ಮಾತಾಡ್ತಾ ಇರೋದು. ಎಂಥ ದುಃಖದ ಸನ್ನಿವೇಶ ಇದು. ನಮ್ಮ ಹುಟ್ಟಿನ ಹಿಂದೆ ತಂದೆ ಎಂಬುವನೊಬ್ಬ ಇದ್ದಿರಬಹುದು, ಹೆಸರೇ ಗೊತ್ತಿಲ್ಲ, ರಕ್ಷಣೆಯ ಮಾತೇ ಇಲ್ಲವಲ್ಲ, ರಕ್ಷಣೆಯ ಮಾತೇ ಇಲ್ವಲ್ಲ, ರಕ್ಷಣೆಯ ಮಾತೇ ಇಲ್ವಲ್ರಿ. ನಮ್ಮ ಹುಟ್ಟಿನ ಹಿಂದೆ ತಂದೆ ಎಂಬುವನೊಬ್ಬ ಇದ್ದಿರಬಹುದು, ತಂದೆ ಅನ್ನುವನೊಬ್ಬ ಇದ್ದಿರಬಹುದು ನಮ್ಮ ಹುಟ್ಟಿನ ಹಿಂದೆ. ಎಂಥ ಅನಿಶ್ಚಿತತೆ ನೋಡ್ರಿ, ಖಚಿತವಾಗಿ ಹೇಳಲಿಕ್ಕೆ ಸಾಧ್ಯ ಆಗಲ್ಲ, ಇವನೇ ನಮ್ಮ ತಂದೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗದೇ ಇರುವಂಥ ದುರಂತವಾದಂಥ ಕ್ರೂರ ವ್ಯವಸ್ಥೆ ಒಳಗಡೆ ದೇವದಾಸಿಯರು ಬದುಕ್ತಾ ಇದ್ದಾರೆ. ಅವ್ರು ಹೇಳ್ತಾರೆ ಖಚಿತತೆ ಇಲ್ಲ ಅಂತ. ನಮ್ಮ ಹುಟ್ಟಿನ ಹಿಂದೆ ತಂದೆ ಎಂಬುವನೊಬ್ಬ ಇದ್ದಿರಬಹುದು, ಹೆಸರೇ ಗೊತ್ತಿಲ್ಲ, ರಕ್ಷಣೆಯ ಮಾತೇ ಇಲ್ಲವಲ್ಲ. ಗೊತ್ತಾಯ್ತಾ, ಹೆಸರೇ ಗೊತ್ತಿಲ್ಲ, ರಕ್ಷಣೆಯ ಮಾತೇ ಇಲ್ವಲ್ಲ. ಈ ತಂದೆ ರಕ್ಷಿಸಬೇಕು ಅಂತ ಒಂದು ಮನು ಹೇಳಿದ್ದಾನೆ, ಈಗ ತಂದೆನೇ ಯಾರು ಅಂತ ಗೊತ್ತಿಲ್ಲ, ಇನ್ನು ರಕ್ಷಣೆಯ ಮಾತೆಲ್ರಿ ಇದೆ ಅಂತ. ಅಮ್ಮ ಮಾಸ್ಟರ್ ಏನನ್ನೇ ಅವರು ಮಾತಾಡ್ತಿದ್ರಂತ, ಏನು ಅಂತಂದರೆ ನೋಡಿ, ಇದು ತಂದೆ ಯಾರು ಅಂತಂದರೆ ತಾಯಿಯ ತೋರುಬೆಳ್ಳಿನಲ್ಲಿ ತಂದೆ ಇದ್ದಾನೆ ಅಂತ. ನೋಡು ನೋಡು, ಇವನು ನಿನ್ನ ತಂದೆ ಅಂತ ತೋರಿಸ್ದಾಗ ಆ ಮಗುಗೆ ತಂದೆ ಯಾರು ಅಂತ ಗೊತ್ತಾಗುತ್ತೆ ಅಂತ. ಆದರೆ ಈ ಇಲ್ಲಿ ದೇವದಾಸಿಯರ ಬದುಕನ್ನು ನೋಡಿಕೊಂಡಾಗ ನಮ್ಮ ಹುಟ್ಟಿನ ಹಿಂದೆ ಒಬ್ಬ ತಂದೆ ಇದ್ದಿರಬಹುದು, ನೋಡಿ ನಮ್ಮ ಹುಟ್ಟಿನ ಹಿಂದೆ ತಂದೆ ಎಂಬುವನೊಬ್ಬ ಇದ್ದಿರಬಹುದು, ಹೆಸರೇ ಗೊತ್ತಿಲ್ಲ, ಆದರೆ ಅವನ ಹೆಸರೇನು ಅಂತ ಗೊತ್ತಿಲ್ಲ, ಹೇಳ್ಕೊಳ್ಳೋಕ್ಕಾಗಲ್ಲ ನಾವು, ಇವನೇ ಇವನೇ ಅಂತ ಅಂದ್ಬಿಟ್ಟು ಅವ್ರು ಒಪ್ಪಳಕ್ಕೂ ಸಿದ್ಧ ಇಲ್ಲ. ಮುಂದೆ ಮಾತಾಡ್ತಾರೆ ಅದನ್ನು ನೋಡಿ, ರಕ್ಷಣೆಯ ಮಾತೇ ಇಲ್ಲವಲ್ಲ, ತಂದೆ ಎಂಬವನು ಇದ್ದಿದ್ದ ಆದರೆ ರಕ್ಷಣೆಯ ಮಾತೇ ಇಲ್ವಲ್ರೇ ಅಂತನ್ಬಿಟ್ಟು ನೋವಿನಿಂದ ಮಾತಾಡ್ತಾ ಇರೋದು. ಗಂಡನಿದ್ದರೂ ಹೆಸರು ಹೇಳುವಂತಿಲ್ಲ, ದೇವರೇ ಗಂಡನೆಂದು ಹೇಳಬೇಕಂತೆ ನಮ್ಮ ಮಕ್ಕಳನ್ನು ದೇವರೇ ಕಾಯಬೇಕು. ಆಯ್ತಾ, ಗಂಡ ತಂದೆ ಆದವನು ಮಕ್ಕಳನ್ನು ಕಾಪಾಡಬೇಕು, ಆದರೆ ಗಂಡ ದೇವರಂತೆ, ದೇವರ ಹೆಸರಿನಲ್ಲಿ ನೀವು ಈ ಕೆಲಸ ಮಾಡ್ತಾ ಇದ್ದೀರಿ ಅಂತನ್ಬಿಟ್ಟು ಹಂಗೆ ಗಂಡ ದೇವರು ಅಂತ ಅನ್ಕೊಳ್ಬೇಕು ನೀವು ಹೇಳ್ತಾ ಇರೋದು. ಗಂಡನಿದ್ದರೂ ಹೆಸರು ಹೇಳುವಂತಿಲ್ಲ, ಗಂಡ ಅನ್ನೋನು ಯಾರೋ ಇದ್ರು, ಈ ಪದ್ಧತಿಯ ಮೇಲೆ ದೇವದಾಸಿಯರನ್ನು ಅನುಭವಿಸುವಂತಹ ಗಂಡು ಮಕ್ಕಳು ಬರ್ತಾರಲ್ಲ, ಅವ್ರು ಹೆಸರು ಹೇಳಂಗಿಲ್ಲ ನಾವು, ಅಪ್ಪ ಅದೊಂದು ಪದ್ಧತಿ, ಯಾಕೆ ಅಂತಂದರೆ ನೀವು ದೇವರ ಸೇವೆಯಲ್ಲಿರುವವರು ಅಂತ ಮಾತಾಡ್ತಾ ಇರೋದು. ದೇವದಾಸಿ ಹೆಸರು ನೋಡ್ರಿ ಹೇಗಿದೆ, ಹೆಸರು ಅತ್ಯಂತ ಭವ್ಯವಾಗಿದೆ, ಆದರೆ ಅವ್ರಿಗೆ ವಹಿಸಿಕೊಟ್ಟಿರುವ ಕೆಲಸ ಕೀಳಾಗಿದೆ, ಅಭಿವ್ಯಕ್ತಿಯಲ್ಲಿ ಅಮಾನುಷವಾಗಿದೆ. ಈ ರೀತಿಯ ವ್ಯವಸ್ಥೆಗೆ ತಳ್ಳಿರುವಂಥ ಪಾಪಿ ಗಂಡಸರ ಸಮಾಜಕ್ಕೆ ನಾವು ನೀವೆಲ್ಲ ಒಂದ್ಸರಿ ಧಿಕ್ಕಾರ ಹೇಳಲೇಬೇಕಾಗುತ್ತೆ. ಗಂಡನಿದ್ದರೂ ಹೆಸರು ಹೇಳುವಂತಿಲ್ಲ, ಗಂಡನಿದ್ದರೂ ಕೂಡ ಹೆಸರು ಹೇಳೋ ಆಗಿಲ್ಲ, ಗೊತ್ತಿರುತ್ತೆ ದೇವದಾಸಿಗೆ ಇವನೇ ನನ್ನ ಮಗುವಿನ ತಂದೆ ಅಂತ ಗೊತ್ತಿರೋ, ಆದರೆ ಹೆಸರು ಹೇಳೋಕ್ಕಾಗಲ್ಲ. ಆದರೆ ಸಮಾಜ ಏನು ಹೇಳುತ್ತೆ, ದೇವರೇ ಗಂಡನೆಂದು ಹೇಳಬೇಕಂತೆ, ನನಗೆ ದೇವರೇ ಗಂಡ ಅಂತ ಹೇಳೋದಕ್ಕೆ ನಾನು ಸಿದ್ಧ ಇಲ್ಲ, ಆದರೆ ಹೇಳಬೇಕಂತೆ. ಗೊತ್ತಾಯ್ತಾ, ನಮ್ಮ ಮಕ್ಕಳನ್ನು ದೇವರೇ ಕಾಯಬೇಕು. ಅಪ್ಪ ಸಹಜವಾಗಿ ಎಲ್ಲ ಹೆಣ್ಣು ಮಕ್ಕಳ ಮಕ್ಕಳನ್ನು ಗಂಡ ಕಾಪಾಡಿದ್ರೆ ಇಲ್ಲಿ ಗಂಡ ದೇವರಾಗಿರೋದ್ರಿಂದ ನಮ್ಮ ಮಕ್ಕಳನ್ನು ದೇವರೇ ಕಾಪಾಡಬೇಕು ಅಂತಂದ್ಬಿಟ್ಟು ಬಹಳ ನೋವಿನಿಂದ ಮಾತಾಡ್ತಾ ಇರೋದು. ಗಂಡನಿದ್ದರೂ ಹೆಸರು ಹೇಳುವಂತಿಲ್ಲ, ದೇವರೇ ಗಂಡನೆಂದು ಹೇಳಬೇಕಂತೆ, ನಮ್ಮ ಮಕ್ಕಳನ್ನು ದೇವರೇ ಕಾಯಬೇಕು. ವ್ಯವಸ್ಥೆಯ ಕ್ರೂರ ಹಟ್ಟಹಾಸ ಮೂಲಭೂತವಾದಿಗಳಿಂದ ಪೋಷಿಸಿಕೊಂಡು ಬರುತ್ತಿರುವ ರೀತಿ ಗಂಡಿನ ಅನುಕೂಲಕ್ಕೆ ಹೆಣ್ಣನ್ನು ಅಮಾನುಷವಾಗಿ ಬಳಸಿಕೊಳ್ಳುತ್ತಿರುವ ಬಗೆ ಈ ಪ್ರಸ್ತುತ ಈ ಸಾಲುಗಳಲ್ಲಿ ನಮಗೆ ಸಿಗುತ್ತೆ ಮಕ್ಕಳೇ. ಗಂಡನಿದ್ದರೂ ಹೆಸರು ಹೇಳುವಂತಿಲ್ಲ ಅಂತ ಸಹಜವಾಗಿ ಎಲ್ಲ ಹೆಣ್ಮಕ್ಕಳು ನನ್ನ ಗಂಡ ಇವನು ಅಂತ ಹೇಳ್ಕೊತಾರೆ, ಆದರೆ ದೇವದಾಸಿಯರ್ಗೆ ಹಂಗಿಲ್ಲ. ಅದೈತೆ, ಎಂಥ ಕ್ರೂರಾದ ವ್ಯವಸ್ಥೆಯಲ್ಲಿರ್ತಾರೆ, ಗಂಡನಿಲ್ಲದೆ ಇದ್ದರೂ ಮಕ್ಕಳಾಯ್ತವೆ, ಎಂಥ ದುರಂತ ರೀ. ಗಂಡ ನೋಡಿ ಈ ರೀತಿಯಾಗಿ ಹೆಣ್ಣು ಮಕ್ಕಳನ್ನು ಬಳಸ್ಕೋತಾ ಇರೋದು, ಇದು ಪುರುಷ ಸಮಾಜದ ಅವಿವೇಕ ಅಂತ ಹೇಳ್ತಾ ಇರೋದು. ಮುಂದಕ್ಕೆ ನೋಡೋಣ. ಅವರಿಗೆ ಅವನೇ ತಂದೆಯಾದರೂ ನಂಬಿಕೆ ಎಂಬುದಿಲ್ಲ, ಅವರಿಗೆ ಅವನೇ ತಂದೆ ಅಂತ ಗೊತ್ತಿದ್ರೂ ಕೂಡ ನಂಬಿಕೆ ಅನ್ನೋದಿಲ್ಲ. ಯಾಕೆ ಅಂತಂದರೆ ದೇವದಾಸಿಯರ ಮನೆಗೆ ಬಂದು ಹೋಗುವವರ ಸಂಖ್ಯೆ ಅನೇಕ ಹೆಚ್ಚಳ, ಆ ಕಾರಣಕ್ಕೆ ನಾನಾ ನಾನಾ ಅಂತ ಅಂದ್ಬಿಟ್ಟು ನಂಬಿಕೆ ಅನ್ನೋದಿಲ್ಲ ಅಂತ.
ಅಪನಂಬಿಕೆಯ ಹಾವಿನಡೆ ಸದಾ ನಮ್ಮ ತಲೆಯ ಮೇಲೆ ನೆರಳಾಡಿಸುತ್ತದೆ ಅಂತ. ಹಾಗೆ ತಮ್ಮ ತನವನ್ನು ಬಿಟ್ಕೊಟ್ಟು ತಮ್ಮ ಬದುಕನ್ನೇ ಜಾಲಾಡಿರುವಂಥ, ತಮ್ಮ ಬದುಕನ್ನೇ ಬಲಿ ಕೊಟ್ಟಿರುವಂಥ ಹೆಣ್ಮಕ್ಕಳ ಮೇಲೆ ಈ ರೀತಿಯಾಗಿ ಅನುಮಾನದ ಎಡೆಯನ್ನು ಆಡಿಸ್ತಾನೇ ಇರ್ತದೆ ಪುರುಷ ಸಮಾಜ ಅಂತ ಮಾತಾಡ್ತಾ ಇರೋದು. ಅವರಿಗೆ ಅವನೇ ತಂದೆಯಾದರೂ ನಂಬಿಕೆ ಎಂಬುದಿಲ್ಲ, ನಂಬಿಕೆ ಅನ್ನೋದಿಲ್ಲ. ಅವನೇನ ತಂದೆ ಯಾರು ಗೊತ್ತು? ಗೊತ್ತಿಲ್ಲ. ಅಪನಂಬಿಕೆ ಹಾವಿನಡೆ ಸದಾ ನಮ್ಮ ತಲೆಯ ಮೇಲೆ ನೆರಳಾಡಿಸುತ್ತದೆ. ದೇವದಾಸಿಯರ ಮನದ ನಂಬಿಕೆ ಬಳಸಿಕೊಂಡವರಿಗಿಲ್ಲ ಅಂತ. ನೋಡಿ, ಹೆಣ್ಣುಮಕ್ಕಳನ್ನು ಈ ರೀತಿಯಾಗಿ ಬಳಸ್ಕೊಂಡ್ರಲ್ಲ, ಅವ್ರಿಗೆ ನಂಬಿಕೆ ಇದೆ, ಇವನೇ ನನ್ನ ಮಗುವಿನ ತಂದೆ, ಇವನೇ ನನ್ನ ತಂದೆ ಅಂತ ಗೊತ್ತಾಗಿರುತ್ತೆ. ಆದರೂ ಕೂಡ ಹೇಳ್ಕೊಳ್ಳೋ ಹಾಗಿಲ್ಲ ಸಮಾಜದ ಮುಂದೆ. ಆದರೆ ಹಾಗೆ ಬಂದು ಹೋದ್ರಲ್ಲ, ಈ ರೀತಿಯ ದುಸ್ಥಿತಿಗೆ ತಳ್ಳಿದ್ರಲ್ಲ ಆ ಪುರುಷ ಸಮಾಜ, ಆ ಪುರುಷ ಸಮಾಜದ ವ್ಯಕ್ತಿಗಳು, ಆ ಪುರುಷರಿಗೆ ಆ ನಂಬಿಕೆ ಇಲ್ಲ ಅಂತ ಮಾತಾಡ್ತಾ ಇರೋದು. ತಮ್ಮನ್ನು ಈ ರೀತಿಯ ಹೀನ ವ್ಯವಸ್ಥೆಗೆ ಬಲಿ ಕೊಟ್ಟಿದ್ದರೂ ಅನುಮಾನದ ಸಂಪತ್ತು ಅವರಲ್ಲಿ ಎಂದೆಂದೂ ಎಚ್ಚರ, ಅನುಮಾನ ಅನ್ನುವಂಥದ್ದು ಬಿಟ್ಟಿರಲ್ಲ ಅಂತಂದ್ಬಿಟ್ಟು ಮಾತಾಡ್ತಾ ಇದ್ದಾರೆ. ಮುಂದಕ್ಕೆ ನೋಡೋಣ. ಕೂತರೆ ನಿಂತರೆ ನಮ್ಮ ಕಡೆ ಕೈ ತೋರುವ ಜನರೆದುರು ಬದುಕುವ ನಾವು, ನಮ್ಮ ಮಕ್ಕಳೆದುರು ತಲೆಯೆತ್ತಲೂ ಮುಜುಗರ. ರೆಕ್ಕೆ ಬಲಿತ ಮಕ್ಕಳು ನಮ್ಮನ್ನು ತಾಯೆಂದು ಕರೆಯಲು ನಾಚುತ್ತವೆ. ಪಾಪ ಪಾಪ, ಎಂಥ ದುರಂತಾರಿ ಹೆಣ್ಮಕ್ಕಳದು. ನಾವು ಮಾತಾಡ್ತೀವಿ ಅದಾಯ್ತಾ, ಹೆಣ್ಣಿನಿಂದಲೇ ಏಹವು, ಹೆಣ್ಣಿನಿಂದಲೇ ಪರವು, ಹೆಣ್ಣಿನಿಂದಲೇ ಸಕಲ ಸಂಪದವು, ಹೆಣ್ಣನ್ನೊಲ್ಲದ ಅಣ್ಣಗಳು ಯಾರು ಸರ್ವಜ್ಞ ಅಂತ ಮಾತಾಡ್ತಾರೆ. ಆದರೆ ಹೆಣ್ಣನ್ನು ನಿರಾಕರಿಸುವಂಥ ಸಮಾಜವನ್ನು ಪುರುಷ ಯಾವ ರೀತಿ ಸೃಷ್ಟಿ ಮಾಡಿಬಿಡ್ತಾನೆ ಜಾಣತನದಿಂದ ಅಂತ ನೋಡಿ ನೋಡಿ. ಕೂತರೆ ನಿಂತರೆ ತಮಗೆ ಹುಟ್ಟಿರುವಂತಹ ಮಕ್ಕಳು, ತಮ್ಮ ಒಡಲಿನಲ್ಲೇ ಹುಟ್ಟಿರುವಂತಹ ಮಕ್ಕಳು ಯಾವ ರೀತಿ ನಾಚ್ಕೋತವೆ ಅಮ್ಮ ಅಂತ ಕರೆಯೋದಕ್ಕೆ? ಇನ್ನೆಂಥ ಸಂಕಟ ಆಗಿರ್ಬೇಕ್ರಿ ಆ ತಾಯಿಗೆ. ಕೂತರೆ ನಿಂತರೆ ನಮ್ಮ ಕಡೆ ಕೈ ತೋರುವ ಜನರೆದುರು, ಹೇ ಅವಳು ಇದ್ದಾಳ, ಅವಳು ಅವಳು ದೇವದಾಸಿ, ಅವಳು ವೇಶ್ಯೆ, ಅವಳು ಸರಿಯಿಲ್ಲ ಹಿಂಗೆ, ಆಮೇಲೆ ಇನ್ನೂ ಕೆಟ್ಟ ಪದದಲ್ಲೆಲ್ಲ ಮಾತಾಡ್ಬಿಡ್ತಾರೆ, ಅವಳು ಸರಿಯಿಲ್ಲ ಹಂಗೆ ಹಿಂಗೆ ಅಂತಂದ್ಬಿಟ್ಟು ಬೇರೆ ಬೇರೆ ಆದರೆ ಇದಕ್ಕೆ ಮೂಲಭೂತವಾಗಿ ನಾವುಗಳೇ ಕಾರಣ ಅನ್ನುವಂಥದ್ದು ಗೊತ್ತಾಗಲ್ಲ. ನಮ್ಮ ಮನೆ ಗಂಡಸರೇ ಇದಕ್ಕೆ ಕಾರಣ ಆಗಿದ್ದಾರೇನೋ ಅನ್ನುವಂಥದ್ದನ್ನು ಯೋಚನೆ ಮಾಡಲ್ಲ. ಆದರೆ ಕೂತರೆ ನಿಂತರೆ ಅವ್ರ ಕಡೆಗೆ ಕೈ ಮಾಡೋದನ್ನು ನಾವು ಕೈ ಮಾಡಿ ತೋರಿಸೋದನ್ನು ಬಿಟ್ಟಿಲ್ಲ. ಕೂತರೆ ನಿಂತರೆ ನಮ್ಮ ಕಡೆ ಕೈ ತೋರುವ ಜನರೆದುರು ಬದುಕುವ ನಾವು, ನಮ್ಮ ಮಕ್ಕಳೆದುರು ತಲೆಹತ್ತಲೂ ಮುಜುಗರ. ಮಕ್ಕಳೆದುರುಗಡೆ ಮುಜುಗರ ಅಲ್ವೇನ್ರಿ, ಎಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ ನಾವು ಅಂತಂದ್ಬಿಟ್ಟು, ಏನು ಕೆಲಸ ಮಾಡ್ತಾ ಇದ್ದೀವಿ, ಮನೆ ವಾಲ್ತೆ ಮಾಡ್ತಾ ಇದ್ದೀವ, ನಮ್ಮ ಪಾವಿತ್ರತೆಯನ್ನು ಉಳಿಸ್ಕೊಂಡಿದ್ದೀವ, ಬದುಕೋದಕ್ಕೋಸ್ಕರನೇ ಹೀಗಾಗೋಗಿದ್ದೀವಲ್ಲ, ಸಮಾಜ ಅನ್ನುವಂಥದ್ದು ನಮ್ಮನ್ನು ಈ ಕೂಪದೊಳಗಡೆ ತಳ್ಳಿಬಿಟ್ಟಿದೆಯಲ್ಲ. ತಲೆ ಎತ್ತೋದಕ್ಕೆ ಏನು ವಯಸ್ಸಿಗೆ ಬಂದಂಥ ಹೆಣ್ಣುಮಕ್ಕಳ ಮುಂದೆ, ಗಂಡು ಮಕ್ಕಳ ಮುಂದೆ ತಲೆ ಎತ್ತೋದಕ್ಕೆ ತಾಯಂದರಿಗೆ ಎಷ್ಟು ಕಷ್ಟ ಆಗುತ್ತೆ ರೀ, ಎಂಥ ದುರಂತ ಅಲ್ವಾ? ಹೆಣ್ಮಕ್ಳು ಬೇಡ, ಹೆಣ್ಮಕ್ಳು ಬೇಡ ಅಂತಿರ್ತಾರಲ್ಲ ನೋಡಿ, ಇಂಥ ಪರಿಸ್ಥಿತಿಯನ್ನು ಹೆಂಗೆ ಮಾಡ್ತಾರೆ. ಸರ್ವಜ್ಞ ಇನ್ನೊಂದು ಕಡೆ ಮಾತಾಡ್ತಾನೆ, ನಲ್ಲೆಯೇನು ಒಲ್ಲೆಂಬ ಸೊಲ್ಲು ನಾಲಿಗೆ ಒಲೆಯು ಅಂತ. ನಲ್ಲೆಯೇನು ಒಲ್ಲೆಂಬ ಸೊಲ್ಲು ನಾಲಿಗೆ ಒಲೆಯು, ನಲ್ಲೇ ಬೇಕು ಅನ್ನುವಂಥ ಕಾರಣಕ್ಕೋಸ್ಕರನೇ ಈ ರೀತಿ ದೇವದಾಸಿ ಎನ್ನುವಂಥ ವಿಶೇಷವಾದಂಥ ಅನಿಷ್ಟ ಪದ್ಧತಿಯನ್ನು ಸಮಾಜದಲ್ಲಿರುವಂಥ ಪುರುಷಾಧಿಕಾರಿಗಳು ಸೃಷ್ಟಿ ಮಾಡಿಕೊಂಡಿರೋದು ಮತ್ತು ಅದನ್ನು ಇನ್ನೂ ಮುಂದುವರ್ಸ್ಕೊಂಬತ್ತಾ ಇರೋದು. ನಲ್ಲೆಯೇನು ಒಲ್ಲೆಂಬ ಸೊಲ್ಲು ನಾಲಿಗೆ ಒಲೆಯು, ಬಲ್ಲಿದನು ಶ್ರವಣ ಸನ್ಯಾಸಿಗಳು ಎಲ್ಲಿ ಉದಿಸಿಹರ ಸರ್ವಜ್ಞ ಅಂತ ಹೇಳ್ಬಿಟ್ಟು ಮಾತಾಡೋದು ಇದನ್ನೇ. ಕೂತರೆ ನಿಂತರೆ ನಮ್ಮ ಕಡೆ ಕೈ ತೋರುವ ಜನರೆದುರು ಬದುಕುವ ನಾವು, ನಮ್ಮ ಮಕ್ಕಳೆದುರು ತಲೆಯೆತ್ತಲು ಮುಜುಗರ. ನಮ್ಮ ಮಕ್ಕಳೆದುರುಗಡೆ ತಲೆ ಎತ್ತದಕ್ಕೆ ನಾಚಿಕೆ ನಮಗೆ. ರೆಕ್ಕೆ ಬಲಿತ ಮಕ್ಕಳು, ಆ ಮಕ್ಕಳು ನೋಡಿ, ಆ ಮಕ್ಕಳು ನಮ್ಮನ್ನು ತಾಯಿಯೆಂದು ಕರೆಯಲು ನಾಚುತ್ತವೆ. ಪಾಪ, ಎಂಥ ದುಃಖ ರೀ, ಇದು ಸಹಿಸ್ಕೊಳಕ್ಕಾಗ್ತಾ ಇಲ್ಲ ರೀ. ಸ್ವಂತ ಮಕ್ಕಳೇ ಇವಳು ನಮ್ಮ ತಾಯಿ ಅಂತ ಹೇಳ್ಕೊಳ್ಳೋದು ಕಷ್ಟ ಆಗುತ್ತೆ. ಅಯ್ಯೋ, ನಿಮ್ಮ ತಾಯಿ ಹಿಂಗ ಈ ರೀತಿ ಕೆಲಸ ಮಾಡ್ತಿದ್ದವಳ ಅಂತ ಅಂದರೆ ಆ ಮಕ್ಕಳು ಹೆಂಗಿರಬೇಕು? ಆ ಮಕ್ಕಳು ಅದನ್ನು ಹೇಳ್ಕೊಳ್ಳೋಕ್ಕೂ ಕಷ್ಟಪಡ್ತಾ ಇದ್ದಾವೆ. ಅಮ್ಮ ಅಂತಂದರೆ ಸ್ವರ್ಗ ಅಲ್ವೇನ್ರಿ? ಆ ಸ್ವರ್ಗವನ್ನು ನೆನಪು ಮಾಡ್ಕೊಳ್ಳೋಕ್ಕೂ ಮತ್ತು ಬೇರೆಯವ್ರಿಗೆ ಪರಿಚಯ ಮಾಡ್ಕೊಳ್ಳೋದಕ್ಕೂ ಕಷ್ಟ ಆಗ್ತಾ ಇದೆ ನೋಡಿ. ಸಮಾಜದ ಮುಂದೆ ಧೈರ್ಯವಾಗಿ ಬದುಕುವ ಈ ದೇವದಾಸಿಯರು ಮಕ್ಕಳೆದುರು ತಲೆಯೆತ್ತಲು, ಸ್ವಾಭಿಮಾನ ಮೆರೆಯಲು ಆಗದ ಹಾಗೆ ದೇವದಾಸಿಯರ ಬದುಕು ಅಸಹನೀಯವಾಗಿರುವುದು ಪ್ರಸ್ತುತ ಈ ಸಾಲುಗಳಲ್ಲಿ ಕಟ್ಕೊಡ್ತಾ ಇದ್ದಾರೆ ಸುಕನ್ಯಾಮಾರ್ತಿಯವರು. ನೋಡೋಣ ಬನ್ನಿ ಮುಂದಕ್ಕೆ. ತಂದೆ ಇಲ್ಲದೆ ಬೆಳೆದು, ತಂದೆ ಇಲ್ಲ ಬೆಳೀತಾರೆ, ಗಂಡನಿಲ್ಲದೆ ಹಡೆದು. ನೋಡಿ ಎಂಥ ದುರಂತ ರೀ, ಕೇಳಿಸ್ಕೊಳ್ಳೋಕ್ಕೆ ಕಷ್ಟ ಆಗ್ತಾ ಇದೆ. ತಂದೆ ಇಲ್ಲದೆ ಬೆಳೀತಾರೆ, ಗಂಡನಿಲ್ಲದೆ ಹಡಿತಾರೆ. ಹಡಿಬೇಕು ಅಂತಂದರೆ ಗಂಡ ಅನ್ನುವಂಥ ಒಂದು ಜೀವ ಬೇಕು ಅಂತೇಳಿ ಸಮಾಜ ಸ್ಥಾಪಿತ ಮೌಲ್ಯಗಳಲ್ಲಿ ಇದನ್ನು ಮಾತಾಡುತ್ತೆ. ಆದರೆ ಈ ಸ್ಥಾಪಿತ ಮೌಲ್ಯಗಳನ್ನು ಸ್ಥಾಪಿಸಿರುವಂತಹ ಪುರುಷ ಸಮಾಜವೇ ಇದನ್ನು ಧಿಕ್ಕರಿಸಿ ಈ ಥರದ್ದು ಹೀನಾಯವಾದಂಥ ಸಮಾಜದಲ್ಲಿರುವಂಥ ಹೆಣ್ಮಕ್ಳನ್ನು ಸೃಷ್ಟಿ ಮಾಡುತ್ತೆ. ಎಂಥ ದುರಂತ ಅಲ್ವೇನ್ರಿ? ನೋಡಿ, ಇವುಗಳನ್ನೆಲ್ಲ ಓದ್ಕೊಂಡ ಮೇಲೆ ಈ ರೀತಿಯ
ಸಮಾಜ ಇನ್ನೂ ಇದ್ರೆ ಮೂಲೋತ್ಪಾದನೆ ಮಾಡಬೇಕಾದದ್ದು ಈಗಿನ ಯುವ ಸಮುದಾಯದ ಉದ್ದೇಶ ಮತ್ತು ಕರ್ತವ್ಯ ಆಗಬೇಕು. ತಂದೆ ಇಲ್ಲದೆ ಬೆಳೆದು, ಗಂಡನಿಲ್ಲದೆ ಹಡೆದು, ಮಕ್ಕಳ ಆಸರೆ ಇಲ್ಲದೆ ನೋಡಿ, ತಂದೆ ಇಲ್ಲದೆ ಬೆಳೀತವೆ, ಗಂಡನಿಲ್ಲದೆ ಹಡಿತಾರೆ, ಆಮೇಲೆ ಮಕ್ಕಳ ಹಡದ ಮೇಲೆ ಆ ಮಕ್ಕಳೇ ನೋಡ್ಕೋತಾರೆ ಇವ್ರನ್ನ. ಇಲ್ಲ ನೋಡಿ, ಮಕ್ಕಳ ಆಸರೆ ಇಲ್ಲದೆ ಬದುಕಿ ಅಂತ ಹೀನಾಯವಾದ ಪರಿಸ್ಥಿತಿ ರೀ ಹೆಣ್ಣಿದು. ಮುಪ್ಪಾದ ಹಾಗೆ ವಯಸ್ಸಾದ ಮೇಲೆ ನಮ್ಮ ಹೊಟ್ಟೆಯ ಒರೆಯಲು, ನಮ್ಮ ಹೊಟ್ಟೆನ ತುಂಬಿಸ್ಕೊಳ್ಳೋದಕ್ಕೆ, ನಾವು ಬದುಕೋದಕ್ಕೆ ಹಡಲಿಗೆ ಒತ್ತು, ಜೋಳಿಗೆ ಒತ್ತು ಅಂತ ಅಷ್ಟೇ ಇನ್ನೇನು ಇಲ್ಲ. ಹಡಲಿಗೆ ಒತ್ತು ಊರಾಡಲು, ಊರಲ್ಲಿ ಭಿಕ್ಷೆ ಬೇಡೋದಕ್ಕೆ ಹೊರಡುತ್ತೇವೆ, ಜೋಳಿಗೆ ನಮ್ಮನ್ನು ರಕ್ಷಿಸ್ತದೆ. ಹಾಗೆ ಬೇಡೋದಕ್ಕೆ ಹೋದಾಗ ಜೋಳಿಗೆಯನ್ನು ಇಟ್ಕೊಂಡು ಹೋಗ್ತೀವಲ್ಲ, ಅದು ನಮ್ಮನ್ನು ರಕ್ಷಣೆ ಮಾಡುತ್ತೆ. ಯಾವ ಪುರುಷ ಸಮಾಜವೂ ನಮ್ಮನ್ನು ಬಯಸಿಲ್ಲ, ಯಾವ ತಂದೆಯೂ ನಮ್ಮನ್ನು ಕಾಪಾಡಲಿಲ್ಲ, ಯಾವ ಮಕ್ಕಳು ನಮ್ಮನ್ನು ಕಾಪಾಡಲಿಲ್ಲ. ಕಾಪಾಡಿದ್ದು ನಾವು ಭಿಕ್ಷೆ ಪಡ್ತಾ ಇರುವಂತಹ ಜೋಳಿಗೆಯಿಂದಾಗಿ ನಾವು ಬದುಕ್ತಾ ಇದ್ದೀವಿ ಅಂತ ಮಾತಾಡ್ತಾ ಇರೋದು ಬಹಳ ವಿಶೇಷವಾಗಿದೆ ಇದು. ನೋಡಿ, ದೇವದಾಸಿಯರ ಬದುಕು ಬೇರೆಯವರಿಗೆ ಮುಡುಪಾಗಿದ್ದರು, ದೇವದಾಸಿಯರ ಬದುಕು ಬೇರೆಯವರಿಗೆ ಮುಡುಪಾಗಿರೋದು ಅಲ್ವಾ? ಬೇರೆಯವರಿಗೋಸ್ಕರ ತಮ್ಮ ಬದುಕನ್ನೇ ಮೀಸಲಾಗಿಟ್ಬಿಡ್ತಾರೆ. ಅರೇ, ನಮಗೂ ಬದುಕೋ ಚೈತನ್ಯ ಇದೆ, ನಾವು ಈ ಕೆಲಸ ಮಾಡಲ್ಲ ಅನ್ನೋ ಹಾಗಿಲ್ಲ. ಆ ರೀತಿಯಾಗಿ ಸಿಲುಕಿಸ್ಬಿಡ್ತಾರೆ ಪುರುಷ ಸಮಾಜ. ಅವರ್ಯಾರೂ ತನಗೋಸ್ಕರ ಇರದ ಬದುಕದವರಾಗಿದ್ದಾರೆ. ಅವರಿಗೋಸ್ಕರ ಅವರೇ ದುಡಿದು ತಿನ್ನಬೇಕಾದ ದುಸ್ಥಿತಿಯ, ಅವರಿಗೋಸ್ಕರ ಅವರೇ ದುಡಿದು ತಿನ್ನಬೇಕಾದಂಥ ದುಸ್ಥಿತಿಯನ್ನು ಈ ಪ್ರಸ್ತುತ ಸಾಲಗಳು ನಮಗೆ ಕಟ್ಟಿಕೊಡುತ್ತವೆ. ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ, ಇಲ್ಲಿಗೆ ದೇವದಾಸಿ ಎನ್ನುವಂತಹ ಈ ಪದ್ಯ ಮುಕ್ತಾಯ ಆಗುತ್ತೆ. ಈ ಪದ್ಯವನ್ನು ಓದಿದ ಮೇಲೆ ನೀವು ಏನಂತ ಯೋಚನೆ ಮಾಡುವುದನ್ನು ಕಲಿಬೇಕು ಅಂತಂದರೆ, ನೋಡಿ, ಸಮಾಜದಲ್ಲಿ ಈ ರೀತಿಯ ಅನಿಷ್ಟ ಪದ್ಧತಿ ಏನಾದರೂ ಇದ್ದರೆ ಇದನ್ನು ಮೂಲೋತ್ಪಾಟನೆ ಮಾಡಬೇಕು, ಕಿತ್ತಾಕಬೇಕು, ನಾಶ ಮಾಡಬೇಕು ಅನ್ನುವಂಥದ್ದು ಏನಾದರೂ ನಿಮ್ಮ ತಲೆಗೆ ಬಂದಿದ್ದೇ ಆದರೆ, ಅಥವಾ ಈ ರೀತಿಯ ಹೆಣ್ಮಕ್ಕಳನ್ನು ಪುನಶ್ಚೇತನಗೊಳಿಸ್ಬೇಕು, ಅವರ ಬದುಕನ್ನು ಉದ್ಧಾರ ಮಾಡಬೇಕು, ಅವರ ಬದುಕನ್ನು ಹಸನನ್ನಾಗಿ ಮಾಡಬೇಕು ಅಂತೇಳಿ ನಿಮ್ಗೇನಾದ್ರೂ ಅನಿಸಿದ್ದೇ ಆದರೆ, ಬಹುಶಃ ಈ ಪದ್ಯವನ್ನು ಓದಿದ್ದಕ್ಕೆ ಸಾರ್ಥಕ ಆಯಿತು ಅಂತ ನಾನಾದರೂ ಭಾವಿಸ್ಕೋತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಸಿಗೋಣ. ನಮಸ್ಕಾರ.